ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಮನೆ ನಿರ್ಮಾಣ ಕಾಮಗಾರಿಗೆ ಶಾಸಕ ರಾಮಣ್ಣ ಲಮಾಣಿ ಭೂಮಿ ಪೂಜೆ ನೆರವೇರಿಸಿದರು. ಲಕ್ಷ್ಮೇಶ್ವರ ಪಟ್ಟಣದ 4ನೇ ವಾರ್ಡಿನಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ತಾಲೂಕಿನಲ್ಲಿ ಸುಮಾರು 750 ಮನೆಗಳ ನಿರ್ಮಾಣ ಕಾಮಗಾರಿಗೆ ಶುಕ್ರವಾರ ಶಾಸಕ ರಾಮಣ್ಣ ಲಮಾಣಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತವನ್ನ ಗುಡಿಸಲು ಮುಕ್ತ ದೇಶವನ್ನಾಗಿ ನಿರ್ಮಾಣ ಮಾಡಬೇಕೆಂಬುದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಾಗಿದೆ. ಹೀಗಾಗಿ ಈಗಾಗಲೇ ಹಲವಾರು ಯೋಜನೆಗಳಲ್ಲಿ ಬಡವರಿಗೆ ಮನೆ ನಿರ್ಮಾಣ ಮಾಡುವುದಕ್ಕೆ ಅನುಕೂಲ ಕಲ್ಪಿಸಲಾಗಿದೆ. ಅದರೊಂದಿಗೆ ಕೊಳಚೆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಕಡುಬಡವರಿಗೆ ಉತ್ತಮ ಮನೆ ನಿರ್ಮಾಣ ಮಾಡುವುದಕ್ಕಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 750 ಮನೆಗಳನ್ನು ನಿರ್ಮಾಣ ಮಾಡಲು ಈಗಾಗಲೇ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಮನೆ ನಿರ್ಮಾಣ ಮಾಡಬೇಕೆಂದು ಗುತ್ತಿಗೆದಾರರಿಗೆ ತಿಳಿಸಿದರು. ಈ ಹಿಂದೆ ಏನು ಕೆಲಸ ಆಗ್ಯಾವನ್ನು ನೋಡ್ಕೊಡ್ರಿ. ನಾ ಏನು ಹೆಚ್ಚಿನ ಹೇಳಕ್ ಹೋಗುದಿಲ್ಲ. ತಮ್ಮ ಸರ್ಕಾರದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಸಲ ಈಗ ಎರಡನೇ ಬಾರಿ ರಾಮಣ್ಣ, ಈ ಬಾರಿನೂ ಕೂಡ ಮೂರನೇ ಬಾರಿ ಕೂಡ ರಾಮಣ್ಣನ ಎಮ್ ಎಲ್ ಎ ಮಾಡಕ್ಕೆ ಸತ್ಯಜಿತ್ ಆಗಿರಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇವತ್ತು ನಾನೇನು ಇವತ್ತು ನಾನು ಬಿ ಜೆ ಪಿಲಿಂದ ಎಮ್ ಎಲ್ ಎ ಆಗಿನಂತ ನಾನು ತಿಳ್ಕೊಳ್ಳೋದಿಲ್ಲ. ಬಹುಶಃ ನನಗೆ ಹಿಂದೆ 30,000 ನನಗೆ ಲೀಡ್ ಹಾಕ್ಬೇಕಾದ್ರೆ ರಾಮಣ್ಣ ಚಲೋ ಅಂತೇಳಿ ಕಲಿತ ಒಂದು 10,000 ಮಂದಿ ಕಾಂಗ್ರೆಸ್ ಅವ್ರು ನನಗೆ ಓಟ್ ಹಾಕ್ಯಾರ. ಆ ಓಟ್ ಹಾಕಂತ ಕೇಳಕ್ ಹೋಗಿಲ್ಲ ಅವ್ರನ್ನ. ರಾಮಣ್ಣ ಒಳ್ಳೆಯಪ್ಪ ಬಂದ್ರೆ ಯಾರಿಗೂ ತೊಂದರೆ ಮಾಡೋಂಗಿಲ್ಲ ಅನ್ನೋಂಥ ಭಾವನೆದೊಳಗೆ ಜನರು ನನ್ನ ಓಟ್ ಹಾಕ್ಯಾರ. ಅವ್ರ ಆಶೀರ್ವಾದ ನಾ ಎಂದೂ ಮರೆಯಂಗಿಲ್ಲ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದಿಂದ ನಾನು 2 ಬಾರಿ ಶಾಸಕನಾಗಿದ್ದೇನೆ. ನಾನು ಮಾಡಿರುವ ಅಭಿವೃದ್ಧಿ ಕೆಲಸವನ್ನ ನೋಡಿ ಮತ್ತೊಮ್ಮೆ ನನ್ನನ್ನು ಆಶೀರ್ವದಿಸಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷೆ ಜಯಮ್ಮ ಅಂದಲಗಿ, ಉಪಾಧ್ಯಕ್ಷೆ ಮಂಜವ್ವ ನಂದಣ್ಣವರ್, ಪುರಸಭೆ ಮುಖ್ಯಾಧಿಕಾರಿ ಶಂಕರ್ ಹುಲ್ಲಮ್ನವರ್, ದುರ್ಗಾ ಕಮಿಟಿಯ ಅಧ್ಯಕ್ಷರಾದ ಸುಲೇಮಾನ್ ಕಾಣಿಕೆ, ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಮುತ್ತಾರ ಗದಗ್, ಪುರಸಭೆ 4ನೇ ವಾರ್ಡಿನ ಸದಸ್ಯರಾದ ಮುಸ್ತಾಕ್ ಅಹಮದ್, ಶಿರಾಟಿ ಎಸ್ ಕೆ ಹವಾಲ್ದಾರ್, ಜಯಕ್ಕ ಕಳ್ಳಿ, ದಾದಾಪೀರ್ ಸಿದ್ದಿ, ಚಂಬಣ್ಣ ಬಾಳಿಕಾಯಿ, ಪೂರ್ಣಾಜಿ ಕರಾಟೆ, ನಿಂಗಪ್ಪ ಬನ್ನಿ ಸೇರಿದಂತೆ ಪುರಸಭೆಯ ಅನೇಕ ಸದಸ್ಯರು ಹಾಗೂ 4ನೇ ವಾರ್ಡಿನ ಸಮಸ್ತ ನಾಗರಿಕರು, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ್, ಎನ್ಕೆಎಸ್ ಟಿವಿ 4, ಲಕ್ಷ್ಮೇಶ್ವರ.